ದೇಶವನ್ನು ಕಾಯುತಿಹರು ಗಡಿಗಳಲ್ಲಿ ಯೋಧರು ಅಂತ ಅಂದ್ರೆ ಯೋಧರು ಅಲ್ಲಿ ಸೈನ್ಯಕ್ಕೋಸ್ಕರ ಸಂಬಳಕ್ಕೋಸ್ಕರ ಸೈನ್ಯಕ್ಕೆ ಸೇರಿದ್ದಲ್ಲ ಅವರು ನಮ್ಮ ದೇಶವನ್ನು ಕಾಯ್ತಾ ಇರೋದ್ರಿಂದಲೇ ನಾವೆಲ್ಲರೂ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಂದ್ರ ಜೊತೆ ಸುಖವಾಗಿದ್ದೀವಿ ಅನ್ನೋದನ್ನ ಈ ಸಾಲಲ್ಲಿ ನೆನಪಿಸ್ತಾರೆ ಮಗು ನೀನು ಏನಾಗಬೇಕು ಅಂತಂದ್ರೆ ಕನ್ನಡ ಹಿರಿಮೆಯ ಮಗನಾಗಬೇಕು ಕನ್ನಡ ನುಡಿಯ ಸಿರಿಯಾಗಬೇಕು ನಿನ್ನ ಯಶೋಗಾತೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಇಡೀ ಹಿಂದೂಸ್ತಾನ ಇಡೀ ಹಿಂದೂಸ್ತಾನ ಮರೆಯದ ಭಾರತ ರತ್ನ ನೀನಾಗಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಬಟ್ಟೆ ಹಾಕೊಳ್ಳಿಕ್ಕೆ ಇಲ್ಲ ಅವರತ್ರ ಗತಿ ಇಲ್ಲ ಇನ್ನು ಕೆಲವರಿಗೆ ಮನಸ್ಸಿಲ್ಲ ಅನ್ನುವಂಥದ್ದು 54 ವರ್ಷದ ಹಿಂದೆ ಗೀತಪ್ರಿಯ ಅವರು ಬರೆದ್ರೆ ಬಹುಶಃ ಅವರು ಇವತ್ತಿನ ಸ್ಥಿತಿ ನೋಡಿದ್ರೆ ಹೇಗೆ ಬರೀತಾ ಇದ್ರು ಅಂತ ನನಗೊಂದು ಪ್ರಶ್ನೆ ಮೂಡುತ್ತೆ ಮನಸ್ಸಲ್ಲಿ ರಾಷ್ಟ್ರಭಕ್ತಿ ಮತ್ತು ಕನ್ನಡ ಪದ ಈ ರೀತಿಯ ಹಾಡುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಒಂದಷ್ಟು ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅವಲೋಕನ ಮಾಡ್ತಾ ಇದ್ದಾಗ ಅಲ್ಲಿ ಮತ್ತೊಂದು ಉತ್ಕೃಷ್ಟವಾದಂಥ ಮೌಲ್ಯ ನನ್ನ ಕಣ್ಣಿಗೆ ಬಿತ್ತು ಅದೇನು ಅಂತಂದರೆ ರಾಷ್ಟ್ರಭಕ್ತಿ ಅಂತಂದರೆ ಅದು ಕನ್ನಡವನ್ನು ಬಿಟ್ಟು ಅಲ್ಲ ಕನ್ನಡ ಪರ ಅಂತಂದರೆ ಅದು ದೇಶಭಕ್ತಿಯನ್ನು ಕಡೆಗಣಿಸಿ ಅಲ್ಲ ಅವೆರಡೂ ಭಾವನೆಗಳು ಜೊತೆಗಿದ್ದಾಗ ಮಾತ್ರ ಅದು ನಿಜವಾದ ರಾಷ್ಟ್ರಭಕ್ತಿ ಅನ್ನುವಂಥ ಅದ್ಭುತ ಮೌಲ್ಯಗಳನ್ನು ನಮ್ಮ ಸಾಹಿತಿಗಳು ತಮ್ಮ ಹಾಡುಗಳ ಮೂಲಕ ಹೆಜ್ಜೆ ಹೆಜ್ಜೆಗೂ ನಮಗೆ ನೆನಪಿಸಿದ್ದಾರೆ ಅನ್ನುವಂಥದ್ದು ಆ ಸಾಹಿತ್ಯದಲ್ಲಿ ಗೊತ್ತಾಗ್ತಾ ಇತ್ತು ಮತ್ತು ಇಡೀ ಕರ್ನಾಟಕದ ಜನ ನಾವು ಕನ್ನಡಿಗರು ಈ ಭಾವವನ್ನೇ ಧರಿಸಿರುವುದರಿಂದ ಅಂದರೆ ಕನ್ನಡ ಪರ ಅನ್ನುವಂಥದ್ದು ಬೇರೆಯಲ್ಲ ಇಡೀ ರಾಷ್ಟ್ರದ ಭಕ್ತಿ ಬೇರೆಯಲ್ಲ ಇದು ಎರಡೂ ನಮ್ಮ ನರನಾಡಿಗಳಲ್ಲಿ ಹರಿತಾ ಇದೆ ಅನ್ನುವಂಥದ್ದು ಆ ಭಾವ ನಮ್ಮಲ್ಲಿರೋ ಕಾರಣಕ್ಕೋಸ್ಕರನೇ ಜಯ ಭಾರತೀಯ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ಹಾಡು ನಮ್ಮ ನಾಡಗೀತೆ ಆಯಿತು ಅನ್ನುವಂಥದ್ದು ನನ್ನ ಬಲವಾದ ಅಭಿಪ್ರಾಯ ಇದಕ್ಕೆ ಉದಾಹರಣೆಯಾಗುವಂಥ ಕೆಲವು ಗೀತೆಗಳನ್ನು ನೆನಪಿಸುವ ಪ್ರಯತ್ನ ಮಾಡ್ತೀನಿ ಆದರೆ ಇಲ್ಲಿ ನಾನು ಉಲ್ಲೇಖ ಮಾಡುವಂಥ ಯಾವ ಸಾಹಿತ್ಯವೂ ಕೂಡ ನಿಮಗ್ಯಾರಿಗೂ ಹೊಸ್ತಲ್ಲ ಯಾವ ಸಾಹಿತ್ಯವೂ ಅಜ್ಞಾತ ಅಲ್ಲ ಅದು ಪ್ರತಿಯೊಬ್ಬ ಕನ್ನಡಿಗನ ನಾಲಿಗೆಯಲ್ಲಿ ಸದಾ ಉಲಿತಾ ಇರುವಂತಹ ಹಾಡುಗಳು ಅದನ್ನೇ ಮತ್ತೆ ನೆನಪು ಮಾಡುವಂತ ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ 1984ರಲ್ಲಿ ಬಿಡುಗಡೆಯಾದಂತ ಅಮೃತ ಘಳಿಗೆ ಚಿತ್ರದ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಥವಾ ಭಾರತ ರತ್ನವು ನೀನಾಗು ಅನ್ನುವಂತ ಹಾಡು ಇದರ ಸಾಹಿತ್ಯವನ್ನ ವಿಜಯ ನರಸಿಂಹ ಅವರು ಬರೆದಿರುವಂಥದ್ದು ಬಹಳ ಅದ್ಭುತವಾದಂತ ಗೀತೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ನಾನು ಪ್ರಾರಂಭ ಮಾಡುವಾಗಲೇ ಹೇಳಿದೆ ಭಾರತಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅಂದರೆ ಅದು ಕನ್ನಡವನ್ನು ಬಿಟ್ಟು ಅಲ್ಲ ಅನ್ನುವಂಥದ್ದು ಇದನ್ನು ಇಲ್ಲಿ ವಿಜಯ ನರಸಿಂಹವರು ಮತ್ತೆ ಸ್ಪಷ್ಟಪಡಿಸ್ತಾರೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗಬೇಕು ಕನ್ನಡ ಹಿರಿಮೆಯ ಮಗನಾಗಬೇಕು ಕನ್ನಡ ನುಡಿಯ ಸಿರಿಯಾಗಬೇಕು ಅಂತ ಹೇಳ್ತಾರೆ ಅಂದರೆ ಮಗು ನೀನೇನಾಗಬೇಕು ಅಂತಂದರೆ ಕನ್ನಡ ಹಿರಿಮೆಯ ಮಗನಾಗಬೇಕು ಕನ್ನಡ ನುಡಿಯ ಸಿರಿಯಾಗಬೇಕು ನಿನ್ನ ಯಶೋಗಾತೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಇಡೀ ಹಿಂದೂಸ್ತಾನ ಇಡೀ ಹಿಂದೂಸ್ತಾನ ಮರೆಯದ ಭಾರತ ರತ್ನ ನೀನಾಗಬೇಕು ಅಂತ ಹೇಳ್ತಾರೆ ಅದನ್ನ ಮುಂದೆ ಮುಂದುವರಿಸಿಕೊಂಡು ಮುಂದಿನ ಸಾಲಲ್ಲಿ ಹೇಳುವಂಥದ್ದು ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು ಅಂತ ಬಹಳ ಅದ್ಭುತವಾಗಿದೆ ಇದು ಸಾಲು ನೀನೊಬ್ಬ ನಾಯಕನಾಗಬೇಕು ಅಂತಿದ್ರೆ ಕಿಸೆಯಲ್ಲೊಂದಷ್ಟು ದುಡ್ಡು ಇಟ್ಕೊಂಡು ಹಿಂದೆ ಒಂದಷ್ಟು ಹುಡುಗರನ್ನು ಇಟ್ಕೊಂಡು ಅವರಿಗೆ ಖರ್ಚು ಮಾಡಿ ನಿನ್ನ ನಿನಗೆ ಅವರು ಜೈಕಾರ ಹಾಕ್ತಾ ಇದ್ರೆ ನೀನು ನಾಯಕನಲ್ಲ ನಿನ್ನ ಹತ್ರ ಅಧಿಕಾರ ಇದೆ ಹಾಗಾಗಿ ಒಂದಷ್ಟು ಜನ ಹಿಂದೆ ಸುಳಿದಾಡ್ತಾರೆ ನೀನು ನಾಯಕನಲ್ಲ ನಿನ್ನ ಹತ್ರ ಇನ್ನೊಂದೇ ಇನ್ನೊಂದಷ್ಟು ಪದವಿಗಳಿದೆ ಅದಕ್ಕೋಸ್ಕರ ಹಿಂದೆ ಒಂದಷ್ಟು ಜನ ಸುತ್ತಾಡ್ತಾರೆ ಆದರೂ ನೀನು ನಾಯಕನಲ್ಲ ಇಲ್ಲಿ ಇವರು ವಿಜಯ ನರಸಿಂಹ ಹೇಳ್ತಾರೆ ನೀನು ನಿಜವಾದ ನಾಯಕ ಯಾರಾಗ್ತಿ ಅಂತ ಕೇಳಿದರೆ ನೀನು ಭಾರತ ದೇಶದ ಬಡವರ ಕಂಬನಿ ಒರೆಸಿದ್ರೆ ನೀನು ನಾಯಕನಾಗ್ತೀಯ ಅನ್ನುವಂಥ ಹೇಳುವಂಥದ್ದು ಮತ್ತು ಹುಟ್ಟುವಂಥ ಮಗುವಿಗೂ ಅಥವಾ ಮುಂದೆ ಇರುವಂಥ ಮಗುವಿಗೂ ಹೇಳುವಂಥದ್ದು ನೀನು ನಾಯಕನಾಗಬೇಕು ನೀನು ಭಾರತ ದೇಶದ ಬಡವರ ಕಂಬನಿ ಒರೆಸು ಅಂತ ಅದ್ಭುತವಾದಂಥ ಸಾಲದು ಎರಡನೇ ಸಾಲ ಅಂತೂ ಇನ್ನೂ ಅದ್ಭುತ ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು ಅಂತ ಹೇಳ್ತಾರೆ ಇಲ್ಲಿ ಪ್ರಶ್ನೆ ಇರೋದು ಭಾರತೀಯರ ವಿಶ್ವ ಪ್ರೇಮ ಯಾವುದು ಅಂತ ಕೇಳಿದರೆ ನನಗೆ ನೆನಪಾಗೋದು ಇಡೀ ಜಗತ್ತು ಕತ್ತಲಿತ್ತು ಆಗ ನಮ್ಮಲ್ಲಿ ಬೆಳಕಿತ್ತು ನಮ್ಮಲ್ಲಿ ಜ್ಞಾನ ಇತ್ತು ತಮಸೋಮ ಜ್ಯೋತಿರ್ಗಮಯ ಅಂತ ನಮ್ಮ ಹಿರಿಯರು ಪ್ರಾರ್ಥನೆ ಮಾಡಿದಾಗ ಭಗವಂತ ನಮಗೆ ಅಪಾರವಾದ ಜ್ಞಾನವನ್ನು ಬೆಳಕನ್ನು ಕೊಟ್ಟ ಈ ಬೆಳಕನ್ನು ಪಡೆದಂಥ ನಾವು ನಮ್ಮ ಹಿರಿಯರು ಆ ಬೆಳಕನ್ನು ತಾವೇ ಇಟ್ಕೊಳ್ಳಿಲ್ಲ ಜ್ಞಾನವನ್ನು ಇಡೀ ಜಗತ್ತಿಗೆ ಕೊಟ್ಟರು ಓ ಜಗತ್ತಿನ ಜನಗಳೇ ಭಾರತಕ್ಕೆ ಬನ್ನಿ ನಿಮಗಿಂತ ಮೊದಲು ಹುಟ್ಟಿದ ನಾವು ಬದುಕು ಸಂಸ್ಕಾರ ನಾಗರಿಕತೆ ಕಲಿಸ್ತೀವಿ ಬನ್ನಿ ಅಂತ ಕರೆ ಕೊಟ್ಟರು ಆ ವಿಶ್ವ ಪ್ರೇಮವನ್ನು ಜಗತ್ತಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲಿ ಇವರು ಹೇಳ್ತಾರೆ ಇದೊಂದು
ಇಡೀ ಭಾರತವನ್ನು ಕಣ್ಮುಂದೆ ಇಟ್ಟುಕೊಂಡು ಕವಿಗಳು ಹೇಳುವಂಥದ್ದಿದೆ. ವಿಶ್ವಸಂತತಿಯೆಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳು ಎಂದು ಹಾಲುಣಿಸಿದೆ ಅಂತ ಹೇಳ್ತೀವಿ. ವಸುದೈವ ಕುಟುಂಬಕಂ ಅನ್ನುವಂಥ ಕಲ್ಪನೆ ನಮ್ಮಲ್ಲಿದೆ. ಹಾಗಾಗಿ ಇಂಥ ವಿಶ್ವ ಪ್ರೇಮವನ್ನು ಮೆರೆಸುವಂಥ ಜ್ಞಾನಿ ನೀನಾಗಬೇಕು ಅಂತ ಮೂರನೇ ಸಾಲ ಕೊನೆಯ ಸಾಲಿಗೆ ಬರುವಾಗ ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು ಅಂತ ಕೇವಲ ಮೂರ್ನಾಲ್ಕು ಸಾಲುಗಳಲ್ಲೇ ಎಷ್ಟು ಅಭೂತಪೂರ್ವವಾದಂಥ ಸಂಗತಿಗಳನ್ನು, ಅದ್ಭುತವಾದಂಥ ಸಂಗತಿಗಳನ್ನು ವಿಜಯನಾರಸಿಂಹ ಅವರು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಅದನ್ನು ಓದುವಾಗ ಆನಂದ ಆಗುತ್ತೆ. ಮುಂದಿನ ಗೀತೆ ನಾನು ತಗೊಳ್ಳೋದು 1968 ಬಿಡುಗಡೆಯಾದ ಮಣ್ಣಿನ ಮಗ ಚಿತ್ರದ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಹಾಡು. ಗೀತಪ್ರಿಯ ಅವರು ಬರೆದಿರುವಂಥದ್ದು. ಈ ಹಾಡು ಮೂಡಿಸುವಂಥ ಎರಡು ವಿಭಿನ್ನ ದೃಷ್ಟಿ ಅದು ಅಪೂರ್ವವಾದಂಥದ್ದು. ನಾಲ್ಕು ಸಾಲಿನ ಚರಣದಲ್ಲಿ ನಾಲ್ಕು ಸಾಲಿದೆ. ಇದರ ಮೊದಲ ಎರಡು ಸಾಲಲ್ಲಿ ಈ ನೆಲದ ಸಂಸ್ಕೃತಿ ಇತಿಹಾಸಗಳನ್ನು ನೆನಪಿಸ್ತಾರೆ. ಮುಂದಿನ ನಂತರದ ಎರಡು ಸಾಲುಗಳಲ್ಲಿ ಆ ಪರಂಪರೆಗಳನ್ನು ಮರೆತು ನಾವು ಹೇಗೆ ವಿಕೃತಿಯ ಕಡೆಗೆ ಸಾಗ್ತಾ ಇದ್ದೇವೆ ಅನ್ನುವುದನ್ನು ಚಿತ್ರಿಸಿರುವಂಥದ್ದು ನಿಜಕ್ಕೂ ವಿಶೇಷ ಅಂತ ಅನಿಸುತ್ತೆ. ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಇದೇನ ನಮ್ಮ ಸತ್ಯತೆ ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳುತಿಹಳು ನಮ್ಮ ತಾಯಿ ಭಾರತಿ. ಎನಿತು ದೇಶಭಕ್ತರು ಹರಿಸಿ ತಮ್ಮ ನೆತ್ತರು ದಾಸ್ಯದಿಂದ ನಮ್ಮನ್ನು ಬಿಡಿಸಿ ಅಮರರಾದರು ಅಂತ ಎರಡು ಸಾಲಲ್ಲಿ ಹೇಳಿದರೆ, ಮುಂದೆ ಅಮರ ರಾಮರಾಜ್ಯದ ಕನಸು ಕಂಡೆ ಬಂದು ಬರಿಯ ಭೇದ ಭಾವಗಳ ಕಾಣುತಿಹೆವು ಎಂದು ಅಂತ ಕೊನೆಯ ಸಾಲಲ್ಲಿ ವಿಷಾದವನ್ನು ತೋಡ್ಕೊಳ್ತಾರೆ. ಎರಡನೇ ಚರಣದಲ್ಲಿ ಹೇಳ್ತಾರೆ, ದೇಶವನ್ನು ಕಾಯುತಿಹರು ಗಡಿಗಳಲ್ಲಿ ಯೋಧರು ಅಂತ. ಅಂದರೆ ಯೋಧರು ಅಲ್ಲಿ ಸೈನ್ಯಕ್ಕೋಸ್ಕರ ಸಂಬಳಕ್ಕೋಸ್ಕರ ಸೈನ್ಯಕ್ಕೆ ಸೇರಿದ್ದಲ್ಲ, ಅವರು ನಮ್ಮ ದೇಶವನ್ನು ಕಾಯ್ತಾ ಇರೋದ್ರಿಂದಲೇ ನಾವೆಲ್ಲರೂ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಂದ್ರ ಜೊತೆ ಸುಖವಾಗಿದ್ದೀವಿ ಅನ್ನೋದನ್ನು ಈ ಸಾಲಲ್ಲಿ ನೆನಪಿಸ್ತಾರೆ. ದೇಶವನ್ನು ಕಾಯುತಿಹರು ಗಡಿಗಳಲ್ಲಿ ಯೋಧರು ನಮಗೆ ಅನ್ನ ನೀಡಲು ದುಡಿಯುತಿಹರು ರೈತರು ಅವರ ತ್ಯಾಗ ದುಡಿಮೆಯ ಪರಿವೇ ನಮಗೆ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಬರುವಾಗ ಮಾನ ಮುಚ್ಚಿಕೊಳ್ಳಲು ಕೆಲವರಿಗೆ ಬಟ್ಟೆ ಇಲ್ಲ ಪೂರ್ತಿಮಯ ಮುಚ್ಚಲು ಕೆಲವರಿಗೆ ಮನಸ್ಸಿಲ್ಲ ಅಂತ ಇದನ್ನು ಬರೆದಿರುವಂಥದ್ದು 54 ಹಿಂದೆ ಬರೆದಿರೋದು. ಕೆಲವರಿಗೆ ಬಟ್ಟೆ ಹಾಕ್ಕೊಳ್ಳಿಕ್ಕಿಲ್ಲ, ಅವರ ಹತ್ರ ಗತಿ ಇಲ್ಲ, ಇನ್ನು ಕೆಲವರಿಗೆ ಮನಸ್ಸಿಲ್ಲ ಅನ್ನುವಂಥದ್ದು 54 ಹಿಂದೆ ಗೀತಪ್ರಿಯ ಅವರು ಬರೆದ್ರೆ ಬಹುಶಃ ಅವರು ಇವತ್ತಿನ ಸ್ಥಿತಿ ನೋಡಿದ್ರೆ ಹೇಗೆ ಬರೀತಾ ಇದ್ರು ಅಂತ ನನಗೊಂದು ಪ್ರಶ್ನೆ ಮೂಡುತ್ತೆ ಮನಸ್ಸಲ್ಲಿ.